Hello children, welcome back to Kannada class. Today you are going to learn new poem 13, Uttamara Sangavadu Teertha. This poem written by Sarvajna. Makkale ee taragathiyalli neevu Uttamara Sangavadu Teertha poem ana kalthukotira. Ivadena baradavaru Sarvajna. Makkale ee ondu mind map annu naavu gamanisudadare ಈ ಮೈಂಡ್ ಮ್ಯಾಪಲ್ಲಿ ಸರ್ವಜ್ಞ ಈ ಪದ್ಯವನ್ನು ಬರೆದಂಥ ಸರ್ವಜ್ಞ ನಮಗೆ ಏನೆಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಚಿತ್ತ ಅಂದರೆ ಒಳ್ಳೆಯ ಮನಸ್ಸಿನಿಂದ ನಾವು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮತ್ತು ಉತ್ತಮರ ಸಂಘ ಉತ್ತಮರ ಅಂದರೆ ಒಳ್ಳೆಯವರ ಒಂದು ಜೊತೆಯನ್ನು ನಾವು ಸೇರಬೇಕು ಸ್ನೇಹಿತರ ಜೊತೆ ಸೇರಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನದೇವರು ಅಂದರೆ ಇಲ್ಲಿ ಅನ್ನಕ್ಕೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನವನ್ನು ನಾವು ದೇವರು ಅಂತ ಪೂಜಿಸಬೇಕು ಸತ್ಯ ಮತ್ತು ನೀತಿ ನಮ್ಮಲ್ಲಿ ಸತ್ಯ ಸುಳ್ಳನ್ನು ಹೇಳದೇ ಇರುವಂಥದ್ದು ಮತ್ತು ನಮ್ಮಲ್ಲಿ ಒಳ್ಳೆಯ ಒಂದು ಗುಣಗಳು ಮಾರಲ್ಸ್ ಅಂದರೆ ಮೌಲ್ಯಗಳನ್ನು ಬೆಳೆಸ್ಕೋಬೇಕು ಅಂತ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಮಕ್ಕಳೇ ಈ ಪದ್ಯದಲ್ಲಿ ಬರುವಂಥ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ ಚಿತ್ತ ಮನಸ್ಸು ಮನ ಮೈಂಡ್ ಎತ್ತು ಹೋರಿ ಗೂಳಿ ಬಸವ ಆಕ್ಸ್ ಗಾಣ ಎಣ್ಣೆಯನ್ನು ಅಥವಾ ಕಬ್ಬಿನ ರಸವನ್ನು ತೆಗೆಯುವ ಯಂತ್ರ ಕೇನ್ ಜ್ಯೂಸ್ ಎಕ್ಸ್ಟ್ರಾಕ್ಟರ್ ಸರ್ವಜ್ಞ ಎಲ್ಲವನ್ನೂ ತಿಳಿದವನು ಜ್ಞಾನಿ ಹಿನೋಸ್ ಆಲ್ ನುಡಿ ಮಾತು ಟಾಕ್ ನಡೆ ನಡತೆ ಕ್ಯಾರೆಕ್ಟರ್ ಸಂಘ ಜೊತೆ ಗೆಳೆತನ ವಿತ್ ತೀರ್ಥ ಪವಿತ್ರ ಜಲ ಗುಡ್ ವಾಟರ್ ಎತ್ತಣ ಎಲ್ಲಿಯ ಎನಿವೇರ್ ಪರರು ಬೇರೆಯವರು ಸಂವನೆಲ್ಸ್ ಬುತ್ತಿ ಕಟ್ಟಿದ ಆಹಾರದ ಗಂಟು ಮೀಲ್ಸ್ ಆಫ್ ಟೈಡ್ ಫುಡ್ ತೆರ ರೀತಿ ಲೈಕ್ ಜೋಡಗಲೆ ಜೋಡಿಯು ಅಗಲಿದರೆ ದೂರವಾದರೆ ಇಫ್ ದ ಪೇರ್ ಈಸ್ ವೈಡ್ ಪದ್ಯ 13 ಉತ್ತಮರ ಸಂಗವದು ತೀರ್ಥ ಇದನ್ನು ಬರೆದವರು ಸರ್ವಜ್ಞ ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು ಎತ್ತು ಗಾಣವನ್ನು ಹೊತ್ತುತ್ತ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ ಸತ್ಯರ ನುಡಿ ತೀರ್ಥ ಭಕ್ತಿಯ ನಡೆ ತೀರ್ಥ ಉತ್ತಮರ ಸಂಗವದು ತೀರ್ಥ ಹರಿವ ನೀರೆತ್ತಣದು ತೀರ್ಥ ಸರ್ವಜ್ಞ ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು ಅಂದರೆ ಒಳ್ಳೆಯ ಮನಸ್ಸು ಚಿತ್ತ ಅಂದರೆ ಮನಸ್ಸು ಒಳ್ಳೆಯ ಮನಸ್ಸಿಲ್ಲದೆ ನಾವು ಗುಡಿಯ ಸುತ್ತಿದಡೆ ಒಂದು ದೇವಸ್ಥಾನವನ್ನು ಸುತ್ತಿದರೆ ನಮಗೆ ಏನೂ ಫಲ ಸಿಗೋದಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ಒಳ್ಳೆಯ ಮನಸ್ಸಿಂದ ಹೋಗಬೇಕು ಎತ್ತುಗಾಣವನ್ನು ಹೊತ್ತುತ್ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ ಹೀಗೆ ಎತ್ತು ಏನು ಮಾಡುತ್ತೆ ಹಾಕ್ಸು ಗಾಣವನ್ನು ಅಂದರೆ ಕಬ್ಬಿನ ರಸವನ್ನು ತೆಗೆಯುವಂಥ ಯಂತ್ರ ಅಲ್ಲಿ ಎತ್ತು ಸುತ್ತಲೂ ಸಹ ಸುಮ್ಮನೆ ಸುತ್ತುತ್ತಾ ಇರುತ್ತೆ ಅದೇ ಥರ ನಾವು ಸಹ ಒಂದು ಒಳ್ಳೆಯ ಮನಸ್ಸಿಲ್ಲದೆ ಏನು ನಿರೀಕ್ಷೆ ಇಲ್ಲದೆ ನಾವು ದೇವಸ್ಥಾನಕ್ಕೆ ಹೋಗಬಾರ್ದು ಸುಮ್ಮನೆ ಅಂತ ಹೇಳ್ತಾ ಇದ್ದಾರೆ ಸರ್ವಜ್ಞ ನೆಕ್ಸ್ಟ್ ನೋಡೋಣ ಸತ್ಯರ ನುಡಿ ತೀರ್ಥ ಭಕ್ತಿಯ ನಡೆ ತೀರ್ಥ ಸತ್ಯರ ನುಡಿ ತೀರ್ಥ ಅಂದರೆ ಒಳ್ಳೆಯ ಪವಿತ್ರ ಜಲ ಸತ್ಯರ ನುಡಿ ತೀರ್ಥ ಒಳ್ಳೆಯವರ ಒಂದು ಮಾತುಗಳನ್ನು ಕೇಳಬೇಕು ಭಕ್ತಿಯಿಂದ ನಾವು ನಡೆದುಕೊಳ್ಬೇಕು ಹಾಗೆಯೇ ಉತ್ತಮರ ಸಂಘವದು ತೀರ್ಥ ನಾವು ಒಳ್ಳೆಯವರ ಸಂಘವನ್ನು ಮಾಡಬೇಕು ಅರಿವ ನೀರೆತ್ತಣದು ತೀರ್ಥ ಸರ್ವಜ್ಞ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಉತ್ತಮರ ಸಂಘವನ್ನು ನಾವು ಮಾಡಬೇಕು ಅರಿವ ನೀರು ಎಲ್ಲಿಯದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸರ್ವಜ್ಞ ವಿತೌಟ್ ಎ ಗುಡ್ ಮೈಂಡ್ ಇಫ್ ಯು ಗೋ ಟು ದ ಟೆಂಪಲ್ ನಥಿಂಗ್ ವಿಲ್ ವರ್ಕ್ ಆ್ಯಸ್ ದ ಆಕ್ಸ್ ಈಸ್ ವ್ರ್ಯಾಪ್ಡ್ ಇನ್ ಎ ಸ್ಯಾಕ್ ಸೆಡ್ ಸರ್ವಜ್ಞ ಟ್ರೂತ್ ಈಸ್ ಗುಡ್ ದ ವಾಕ್ ಆಫ್ ಡಿವೋಷನ್ ಈಸ್ ಗುಡ್ ಇಟ್ ಈಸ್ ಗುಡ್ ಟು ರೈಸ್ ದ ಫ್ಲೋಯಿಂಗ್ ವಾಟರ್ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆಟ್ಟಿತೆನಬೇಡ ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅನ್ನದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನ ಉಂಟಾದ ಋಣಲುಂಟು ಜಗಕ್ಕೆಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಬತ್ತಿ ಎಣ್ಣೆಗಳೆರಡು ಹೊತ್ತಿ ಬೆಳಗುವ ತೆರದಿ ಸತ್ಯನೀತಿಗಳು ಬೆಳಗಿಹವು ಜೋಡಗಲೆ ಕತ್ತಲೀ ಜಗವು ಸರ್ವಜ್ಞ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿ ಕೆಟ್ಟಿ ತಿನ್ನಬೇಡ ಅಂದರೆ ನಾವು ನಮ್ಮ ಹತ್ರ ಇರೋದನ್ನು ಇಲ್ಲದೇ ಇರೋರಿಗೆ ಕೊಡಬೇಕು ನಾವು ಯಾವುದನ್ನು ಸಹ ನಮ್ಮ ಹತ್ರ ಬಚ್ಚಿಟ್ಕೋಬಾರ್ದು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು
ಮುಂದಕ್ಕೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ನಾವು ಇವತ್ತು ಇಲ್ಲದೇ ಇರೋರಿಗೆ ಏನನ್ನಾದರೂ ಅದೇ ಊಟನೇ ಆಗಿರ್ಬೋದು, ಯಾವುದೇ ಒಂದು ವಸ್ತು ಆಗಿರ್ಬೋದು ಕೊಟ್ಟಿದ್ರೆ ನಾವು ಕಷ್ಟದಲ್ಲಿರುವಾಗ ಅವರು ನಮಗೆ ಸಹಾಯ ಮಾಡ್ತಾರೆ ಅಂತ ಸರ್ವಜ್ಞ ಹೇಳ್ತಾ ಇದ್ದಾರೆ. ಅನ್ನದೇವರ ಮುಂದೆ ಇನ್ನೂ ದೇವರು ಉಂಟೆ, ಅನ್ನ ಉಂಟಾದ ಋಣಲುಂಟು ಜಗಕ್ಕೆಲ್ಲ. ನಮಗೆ ಅನ್ನದೇವರು, ಅನ್ನ ಅಂದರೆ ರೈಸ್ ಅಂತೀವಿ, ಅನ್ನದೇವರ ಮುಂದೆ ಬೇರೆ ಯಾವ ದೇವರು ಸಹ ಇಲ್ಲ. ನಾವು ಆಹಾರವನ್ನು ರೆಸ್ಪೆಕ್ಟ್ ಕೊಡಬೇಕು, ಅದನ್ನು ನಾವು ವೇಸ್ಟ್ ಮಾಡದೆ ತಿನ್ನಬೇಕು. ಅನ್ನ ಉಂಟಾದ ಋಣಲುಂಟು, ಅನ್ನದ ಋಣ ನಮಗೆ ಇದ್ದೇ ಇರುತ್ತೆ. ಹಾಗಾಗಿ ನಾವು ಸಹ ಅನ್ನವನ್ನು ದಾನ ಮಾಡಬೇಕು. ಜಗಕ್ಕೆಲ್ಲ ಅನ್ನವೇ ಪ್ರಾಣ ಸರ್ವಜ್ಞ, ಅಂದರೆ ಜಗಕ್ಕೆಲ್ಲವೂ ಸಹ ಅನ್ನ ಬೇಕೇ ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬತ್ತಿ ಎಣ್ಣೆಗಳೆರಡು ಹೊತ್ತಿ ಬೆಳಗುವ ತೆರದಿ. ಈಗ ಒಂದು ದೀಪ ಜ್ಯೋತಿ ಬೆಳಗಬೇಕಾದ್ರೆ ಬತ್ತಿ ಸಹ ಬೇಕು, ಮತ್ತು ಅದರ ಜೊತೆಗೆ ಎಣ್ಣೆ ಸಹ ಬೇಕು. ಬತ್ತಿ ಒಂದೇ ಇದ್ದರೆ ಜ್ಯೋತಿ ಬೆಳಗೋದಿಲ್ಲ, ಮತ್ತು ಬರೀ ಎಣ್ಣೆ ಇದ್ದರೂ ಸಹ ಜ್ಯೋತಿಯನ್ನು ಉರಿಸೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಬತ್ತಿ ಪ್ಲಸ್ ಎಣ್ಣೆ ಎರಡೂ ಸಹ ಬೇಕು ಒಂದು ಜ್ಯೋತಿಯನ್ನು ಬೆಳಗೋದಿಕ್ಕೆ. ಅದೇ ಥರನೇ ಸತ್ಯ ಮತ್ತು ನೀತಿಗಳು ಬೆಳಗಿಹವು ಜೋಡಗಲೇ. ಸತ್ಯ ಮತ್ತು ನೀತಿಗಳು ಸಹ ಒಂದು ದೀಪವನ್ನು ಬೆಳಗೋದಿಕ್ಕೆ ಬೇಕು. ಆಗಲೇ ಈ ಜಗವು ಕತ್ತಲಿನಿಂದ ಮುಕ್ತವಾಗೋದು. ಕತ್ತಲಿ ಜಗವು ಸರ್ವಜ್ಞ. ಸತ್ಯ ನೀತಿಗಳು ಇಲ್ಲ ಅಂದರೆ ಇಡೀ ಜಗತ್ತು ಕತ್ತಲಾಗುತ್ತೆ ಅಂತ ಸರ್ವಜ್ಞ ಹೇಳ್ತಾ ಇದ್ದಾರೆ. ಗಿವ್ ಇಟ್ ಟು ಮೀ ಹೈಡಿಂಗ್ ಸಮ್ವನ್ ಎಲ್ಸ್, ಡೋಂಟ್ ಟೆಲ್ ಎನಿಬಡಿ, ಇನ್ ಫ್ಯೂಚರ್ ವಿ ವಿಲ್ ಗೆಟ್ ವಾಟ್ ವಿ ಹ್ಯಾವ್ ಗಿವನ್ ಟುಡೇ ಟು ಅದರ್ಸ್. ದೇರ್ ಈಸ್ ನೋ ಅದರ್ ಗಾಡ್ ಬಿಫೋರ್ ಫುಡ್, ದ ಡೆಪ್ತ್ ಆಫ್ ರೈಸ್ ಕೆನಾಟ್ ಬಿ ಫರ್ಗಾಟನ್, ಫುಡ್ ಈಸ್ ದ ಲೈಫ್ ಆಫ್ ದ ವರ್ಲ್ಡ್. ಟ್ರೂತ್ ಪಾಲಿಸೀಸ್ ಆಲ್ಸೋ ಇಲ್ಯುಮಿನೇಟ್ ದ ವೇ ಆಯಿಲ್ ಈಸ್ ಡ್ರೈಡ್, ದ ವರ್ಲ್ಡ್ ವಿಲ್ ಬಿ ಕಟ್ ಶಾರ್ಟ್ ಇಫ್ ಟ್ರೂತ್ ಈಸ್ ಲಾಸ್ಟ್. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂಥ ಇವರು ಸರ್ವಜ್ಞ, ಈ ಪದ್ಯವನ್ನು ಬರೆದಂಥವರು ಇವರೇ ಸರ್ವಜ್ಞ. ಮಕ್ಕಳೇ, ಈ ಒಂದು ತರಗತಿಯಲ್ಲಿ ಉತ್ತಮರ ಸಂಘವದು ತೀರ್ಥ ಈ ಪದ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ? ಈ ಪದ್ಯವನ್ನು ಮನೆಯಲ್ಲಿ ಅಭ್ಯಾಸ ಮಾಡಿ ಓದಿ ಮಕ್ಕಳೇ. ಥ್ಯಾಂಕ್ ಯು.